ಸೊ ಯಾವುದೋ ಹಳೆ ಫಿಲ್ಮ್ ಹೀರೋಯಿನಿ ನೋಡಿದಂಗೆ ಆಗ್ತಿದೆ ನನಗಂತೂ. ಸೊ ಆ ಟೈಮಲ್ಲಿ ಶ್ರುತಿ ನಾನಿಬ್ರು ಚಾಟ್ ಮಾಡ್ತಾ ಅಂದರೆ ಜಸ್ಟ್ ಇನ್ನೂ ನಮ್ಮ ಸ್ಟೋರಿ ಲವ್ ಸ್ಟೋರಿ ಸ್ಟಾರ್ಟ್ ಆಗಿತ್ತು ಆ ಟೈಮಲ್ಲಿ. ಫ್ರೆಂಡ್ಸ್, ನಮ್ಮ ಮೋನೋಪಾಡ್ ಡ್ಯಾನ್ಸ್ ಮಾಡ್ತಿದೆ, ಅದಕ್ಕೆ ನಮ್ಮ ಕ್ಯಾಮ್ರಾ ತುಂಬ ಭಯ ಬೀಳ್ತಾ ಇದೆ. ಹೀಗಾಗಿ ನಾವು ಮತ್ತೊಂದು ಹೊಸ ಮೋನೋಪಾಡ್ನ ಆರ್ಡರ್ ಮಾಡೋಕ್ಕೆ ಲ್ಯಾಪ್ಟಾಪ್ ಓಪನ್ ಮಾಡಿದ್ವಿ. ಆರ್ಡರ್ ಹಾಕೋನ್ವಾ ಶ್ರುತಿ? ಆರ್ಡರ್ ಹಾಕೋನ್ವಾ? ಹಾಕೋನ ಆರ್ಡರ್? ಯಾವ್ದು ಹಾಕೋನು? ವಾಟ್ಸಪ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಬ್ರ್ಯಾಂಡ್ ನ್ಯೂ ಇಂಟ್ರೆಸ್ಟಿಂಗ್ ವ್ಲಾಗ್ ಅಲ್ಲಿ. ಸೊ ವ್ಲಾಗ್ ಅಲ್ಲಿ ಏನ್ ಮಾತಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಗುರು. ಬೈಕ್ ಎಲ್ಲ ಬಂದಿದೆ, ಹಿಮಾಲಯ ರ್ಯಾಂಪೋ ಎಲ್ಲ ನಿಂತ್ಕೊಂಡಿದೆ, ಇನ್ನು ಪೇಪರ್ ಡಾಕ್ಯುಮೆಂಟ್ ರೆಡಿ ಆಗಿಲ್ಲ, ಡಿಎಲ್ ಎಲ್ಲ ಸೆಟ್ ಮಾಡಿ ಎಲ್ಲ ರೆಡಿ ಆಗಿದ್ದೀನಿ, ಇನ್ನು ಆರ್ ಸಿ ಬುಕ್ ಸ್ಮಾರ್ಟ್ ಕಾರ್ಡ್ ತುಂಬಾ ಕೆಲಸ ಇದೆ. ಅದ್ರಲ್ಲಿ ನಮ್ಮ ಆಡಿಯನ್ಸ್ ಎಲ್ಲ ರ್ಯಾಂಪೋ ಎಲ್ಲಿ, ಮೋಟೋ ವ್ಲಾಗ್ ಎಲ್ ಗುರು ಅಂತ ಎಷ್ಟೋ ಜನ ನಮ್ ವ್ಲಾಗ್ಸ್ ನೋಡೋದನ್ನ ಬಿಟ್ಟು ಬಿಟ್ಟಿದ್ದಾರೆ, ಅದ್ ನನ್ ಗೊತ್ತಾಗ್ತಿದೆ. ಬಟ್ ನಾನ್ ಏನ್ ಮಾಡ್ಲಿ, ಏನ್ ಮಾಡ್ಲಿ ಗುರು? ಇವತ್ತು ನಮ್ಮ ಪನ್ನು ಎಷ್ಟೊಂದು ಚೆನ್ನಾಗಿ ಕಾಣಿಸಿದ ನೋಡ್ಕೋಬಹುದು ನೀವು. ಸೊ ಇಷ್ಟಾಗಿ ಚೆನ್ನಾಗಿ ರೆಡಿ ಆಗಿದೆ ಪನ್ನು? ನಮ್ಮ ಪನ್ನು ಹೆಂಗ್ ರೆಡಿ ಆಗಿದೆ ನೋಡಿದ್ವಿ, ಸರ್ಪ್ರೈಸ್. ಗಾಗಲ್ ಹಾಕೊಂಡು ರೆಡಿ ಆಗಿದೆ ಓಲ್ಡ್ ಹೀರೋಯಿನ್ ಹಾಕುತ್ತಾರಲ್ಲ ಹಂಗ ಅನ್ಸ್ಕೊಳ. ನಾನ್ ಗಾಳಿ ಬಿಡುವತ್ತು ಕೆಟ್ಟ ಶಕಿ ಆಗ್ತೈತಿ, ಸ್ವಲ್ಪ ಗಾಳಿ ಬಿಡ ಇನ್ಕ ಒಂದ್ ತಪ್ಪಲ್ ಬಿ ಅಲ್ಲಾಡು ಲಗ್ದು. ಸದ್ಯಕ್ಕೆ ಚರಿ ನಮ್ಮ ಹತ್ರ ಸಿಕ್ಕಾಕೊಂಡು ಇಟ್ಸ್ ಮೈ ಲೈಫ್ ಆ ಸಾಂಗ್ ನೆನಪು ಬರ್ತಿದೆ ಚರಿಗೆ. ನೋಡಿ ನೋಡಿ, ಚರಿಗೆ ಹೊರಗೆ ಆಟ ಆಡಕ್ಕೆ ತೊಗೊಂಡು ಹೋಗ್ಬೇಕು, ಅದಕ್ಕೆ ಹೆಂಗೆ ಮಾಡ್ತಿದ್ದೆ ನೋಡಿ. ನಡಿ ಚರಿ, ನಡಿ ನಡಿ ನಡಿ. ಹೋಗೋನು ಆಟ ಆಡಕ್ ಹೋಗೋನು. ಸೊ ನಮ್ ಚೆರಿ ಕೂಡ ತುಂಬಾ ಫೀಲಿಂಗ್ಸ್ ಇದೆ ಆಯ್ತಾ. ಸೊ ಅದಕ್ಕೆ ಸ್ವಲ್ಪ ನಾವೇನಾದ್ರು ಬಿಹೇವಿಯರ್ ಚೇಂಜ್ ಮಾಡಿದ್ವಿ ಅಂತಂದ್ರೆ ಗೊತ್ತಾಗತ್ತೆ, ಬರಲ್ಲ ಬಿಡ ಮಚ್ಚ ಅಂತ ಮೂಲ ಸಿಟ್ ಮಾಡ್ಕೊಂಡು ಹೋಗಿ ಮಲ್ಕೊಂಡ್ ಬಿಡತ್ತೆ ಎಷ್ಟೋ ಸರ್ತಿ. ಈ ರೀತಿ ಆಗಿದೆ. ಮತ್ತೊಂದು ಜಾಸ್ತಿ ಸಿಟ್ ಬಂತು ಅಂದ್ರೆ ಬಾಲ ಕಚ್ಕೊಳತ್ತೆ. ನೋಡಿ ನೋಡಿ ಯಾವ ರೇಂಜಿಗೆ ಬಾಲ ಪಾಪ. ಲ್ಯಾಪ್ಟಾಪ್ ನ ಕೈಲಿ ಹಿಡ್ಕೊಂಡೆ ಸುತ್ತಾಡ್ತಾ ಇದೀನಿ, ಇದೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದೆ, ಸೊ ಬೇಗ ಕಳಿಸ್ಬೇಕು, ಅದೆಲ್ಲ ಬೇರೆ ಬೇರೆ ಕೆಲಸ ಇದೆ ಬಿಡಿ. ಸೊ ನಿಮ್ಗೆ ಮತ್ತೊಂದು ವಿಷಯನ ನಿಮ್ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಾಯ್ತಾ. ಪ್ರತಿ ವ್ಲಾಗ್ ಅಲ್ಲಿ ನಾನು ಇದ್ರ ಬಗ್ಗೆ ಹೇಳಕ್ ಆಗಲ್ಲ, ವೀಕ್ಲಿ ನಿಮ್ಗೆ ಅವಾಗ ಅವಾಗ ರಿಮೈಂಡ್ ಮಾಡ್ತಾ ಇರ್ತೀನಿ. ಅದೇನಪ್ಪ ಅಂತ ಅಂದ್ರೆ, ನಾವು ಎವ್ರಿ ಡೇ ಮೋಟೋ ವ್ಲಾಗ್ ಆಗಲಿ ಅಥವಾ ಎವ್ರಿ ಡೇ ಫ್ಯಾಮಿಲಿ ವ್ಲಾಗ್ಸ್ ಆಗಿರ್ಲಿ ಅಥವಾ ಇದೇ ರೀತಿಯಾಗಿ ಹೊರಗೆ ಸುತ್ತಾಡೋದು ನಾರ್ಮಲ್ ನಮ್ ಲೈಫ್ ಸ್ಟೈಲ್ ಆಗಿರ್ಲಿ, ನನ್ನ ಟೆಕ್ಕಲ್ಲಿ ಏನೆಲ್ಲ ಮಾಡ್ತಾ ಇದ್ದೀನಿ, ಸೊ ಇದನ್ನೆಲ್ಲ ನೋಡಕ್ ತುಂಬಾ ಜನ ನೀವು ಬಂದಿರ್ತೀರಾ. ಇದರಲ್ಲಿ ಡೆಡಿಕೇಟೆಡ್ ಆಗಿ ಕೆಲವೊಂದು ಜನ ಮೋಟೋ ವ್ಲಾಗ್ಸ್ ನೋಡಿನೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ, ಕೆಲವೊಂದು ಜನ ನಮ್ಮ ಫ್ಯಾಮಿಲಿ ಆಗಿರಲಿ, ಸ್ವಲ್ಪ ನಾನೇನೇನೋ ಟೆಕ್ ಲೈಫ್ ಅಲ್ಲಿ ಇದೀನಿ ಇದನ್ನ ನೋಡ್ಕೊಂಡು ನೀವೆಲ್ಲ ಬಂದಿದ್ದೀರಾ. ಬಟ್ ಖಂಡಿತ ನಾವು ಮಿಕ್ಸ್ಡ್ ಕಂಟೆಂಟ್ ತಗೊಂಡ್ ಬರ್ತೀವಿ ಆಯ್ತಾ. ಡೈಲಿ ನಾವು ಮೋಟೋ ವ್ಲಾಗ್ಸೇ ಮಾಡಿ ಅಂತಂದ್ರೆ ಅದ್ ನನ್ನಿಂದ ಆಗಲ್ಲ, ಡೈಲಿ ಈ ರೀತಿ ವ್ಲಾಗ್ಸ್ ಮಾಡ ಅಂತಂದ್ರೆ ಆಗಲ್ಲ. ನಾವೊಂದು ರೀತಿ ಮಿಕ್ಸ್ಡ್ ಕಂಟೆಂಟ್ ಮತ್ತೆ ನಾವು ಲೈಫ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ನನ್ನ ಲೈಫ್ ಸ್ಟೈಲ್ ಆಗಿರ್ಲಿ, ಸೊ ನನ್ ತುಂಬಾ ವಿಷಯಗಳನ್ನ ಶೇರ್ ಮಾಡ್ಕೋಗೋಸ್ಕರ, ಒಂದ್ ರೀತಿ ಹ್ಯಾಪಿ ಇರೋಗೋಸ್ಕರ ನಾನು ವ್ಲಾಗ್ ಚಾನೆಲ್ ಶುರು ಮಾಡಿದೀನಿ. ಹೊರತಾಗಿ ದುಡ್ಡು ಅದು ಇದು ಅಂತ ನಾನು ಯಾವತ್ತೂ ಇದನ್ನ ತಲೆಯಲ್ಲಿ ಇಟ್ಕೊಂಡಿಲ್ಲ. ಸೊ ದುಡ್ಡುಗೋಸ್ಕರ ಬೇರೆ ಏನೇನು ಕೆಲಸ ಮಾಡ್ತಿದ್ದೀನಿ, ತುಂಬಾ ಪ್ಲಾನ್ಸ್ ಗಳಿವೆ, ಅವನ್ನೆಲ್ಲ ಮಾಡ್ತೀನಿ. ಸೊ ಇಂಥ ಹೊಸ ಹೊಸ ವಿಶೇಷಗಳನ್ನ ಮುಂದೆ ತಗೊಂಡ್ ಬರಕ್ಕೆ ನಾನು ವ್ಲಾಗ್ ಅಲ್ಲಿ ಕೆಲಸ ಮಾಡಕ್ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ನೀವು ನಮ್ಮ ಎಲ್ಲಾ ವ್ಲಾಗ್ಸ್ ಗಳನ್ನ ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ. ನೀವು ತುಂಬಾ ಜನ ಆಡಿಯನ್ಸ್ ಇದ್ದೀರಾ, ನಮ್ಮ ವ್ಲಾಗ್ಸ್ ಗಳನ್ನ ರೆಗ್ಯುಲರ್ ಆಗಿ ಬರ್ತೀರಾ, ರೆಗ್ಯುಲರ್ ಕಮೆಂಟ್ ಕೂಡ ಮಾಡ್ತೀರಾ, ಹಾಗಾಗಿ ಎವ್ರಿ ಡೇ ಸೇಮ್ ಕಂಟೆಂಟ್ ಅಂದ್ರೆ ಆಗಲ್ಲ. ಸೊ ನಾನು ತುಂಬಾ ಸುತ್ತಾಡಿದೀನಿ, ತುಂಬಾ ಹಾಬಿ ಇದೆ ನನಗೆ, ಬೈಕ್ ಹೊಡೆಯೋದು ಮತ್ತೆ ಹೊರಗೆ ಹೋಗೋದಲ್ಲ. ಬಟ್ ಈ ಬೇರೆ ಬೇರೆ ಕೆಲಸಗಳನ್ನ ಏನ್ ಇಟ್ಕೊಂಡಿದ್ದೆ ನೋಡಿ, ಸೊ ಆ ಕೊರಳಲ್ಲಿರುವಂತ ಹಗ್ಗ ಸ್ವಲ್ಪ ತೆಗೆದು ಸೈಡ್ಗೆ ಇಡ್ಬೇಕಷ್ಟೇ. ಸೊ ಅದನ್ನ ತೆಗೆದಿಟ್ಟೆ ಅಂತ ಅಂದ್ರೆ ನಾವು ರೆಗ್ಯುಲರ್ ಆಗಿ ಸ್ವಲ್ಪ ಹೊರಗೆ ಸುತ್ತಾಡಿ ಮಜಾ ಮಾಡ್ಬೋದು. ಸೊ ಹೋಪ್ ಸೊ ಆ ದಿನ ತುಂಬಾ ಬೇಗ ಬರಲಿದೆ. ಸೊ ನಾನು ತುಂಬಾ ವೇಟ್ ಮಾಡ್ತಿದ್ದೀನಿ ಗುರು. ಮೇನ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದ್ರೆ, ಮೊದಲನೇದಾಗಿ ಡಿಎಲ್ ಟೂ ವೀಲರ್ ಮತ್ತೆ ಫೋರ್ ವೀಲರ್ ಎರಡನ್ನ ಕರೆಕ್ಷನ್ ಮಾಡಕ್ ಕೊಟ್ಟಿದ್ದೆ. ಸೊ ಇವಾಗ ಡಿಎಲ್ ಎಲ್ಲ ರೆಡಿ ಆಗಿ ಬಂದಿದೆ. ಇನ್ನು ಪ್ರಾಬ್ಲಮ್ ಅಂತ ಅಂದ್ರೆ ಆರ್ ಸಿ ಬುಕ್ ಇಲ್ಲ ಮತ್ತೆ ಸ್ಮಾರ್ಟ್ ಕಾರ್ಡ್ ಬಂದಿಲ್ಲ. ಸೊ ಅದು ಕೂಡ ಒಂದು ಡಾಕ್ಯುಮೆಂಟ್, ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಖಂಡಿತ ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೀನಿ. ಇನ್ನು ಈ ವೀಕ್ ಒಳಗಡೆ ಬರುತ್ತೆ ಅಂತ ಹೇಳಿದ್ರೆ, ಬಟ್ ಆಲ್ಮೋಸ್ಟ್ 10 days ಆದ್ರೂ ಆಗೇ ಆಗತ್ತೆ. ಸೊ ಆ 10 days ಆದ ತಕ್ಷಣ ಮೊದಲು ಲೋಕಲ್ ಎಲ್ಲ ಸುತ್ತಾಡ್ತೀವಿ, ಸ್ವಲ್ಪ ದೇವರಿಗೆಲ್ಲ ಹೋಗ್ತೀವಿ, ನಮ್ಮ ಶ್ರುತಿನ ಮಾತು ಕೇಳಿ ದೇವರಿಗೆಲ್ಲ ಹೋಗ್ಬೇಕು. ನಂತರ ಅಲ್ಲಿಂದ ನಾವು ನಾರ್ಮಲ್ ತುಂಬಾ ಸ್ವಲ್ಪ ಚಿಕ್ಕ ಚಿಕ್ಕ ಡ್ರೈವ್ ಒಂದಿಗೆ ತುಂಬಾ ಲಾಂಗ್ ಲಾಂಗ್ ಡ್ರೈವ್ಸ್ ಕೂಡ ಹೋಗ್ಲಿದ್ವಿ. ಸೊ ಸ್ಟೇ ಟ್ಯೂನ್ ಫಾರ್ ದಟ್. ಈ ಗ್ರೀನ್ ಗ್ರೀನ್ ಕಾಣ್ಕೈತ್ ನಂಗ, ಹಾಕೋಣ. ಯಾನ್ ಕಾಣುಲ್ಲ ಇದ್ರೊಳಗೆ, ಹಾಕೋಣ. ಯಾವ ಕಲರ್ ಕಾಣ್ತಿತ್ತಿ? ಹಾಕೋಣ. ಯಾವ ಕಲರ್ ಕಾಣುಲ್ಲ? ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕಾಣ್ತಿತ್ತಲ್ಲ. ಸೊ ಯಾವ್ದೋ ಹಳೆ ಫಿಲ್ಮ್ ಹೀರೋಯಿನಿ ನೋಡ್ದಂಗ ಆಗ್ತಿದೆ ನನಗಂತೂ. ಚೆರಿ ಪನ್ನು ಫುಲ್ ಆಟ ಆಡಾದರು. ಪನ್ನುನ್ ಬೆನತಿ ಚೆರಿ ಹೊಂಟೈತಿ, ಚೆರಿನ್ ಬೆನತಿ ಪನ್ನು ಬರತ್ತಳು. ಚೆರಿ ಕಮ್ ಆನ್, ಚೆರಿ ಕಮ್ ಆನ್, ಚೆರಿ ಕಮ್ ಆನ್. ಸಿಗಾಗಿಲ್ ಬಿಡದ್ ನಿಂಗ್,
ಬೈಲ್ 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 ನಿಂಗ್ ಒಟ್ಟ ಬಿಡಂಗಿಲ್ಲ ನಾವು ಅಕ್ಕಡೆದ್ ಬಾ ಪೊನ್ನು ನೀ ನಾ ಈ ಕಡೆದ್ ಹಿಡಿತೇನ ಅದನ್ ಅಕ್ಕಡೆದ್ ಬಾ ನೀ ಓಡೋಡಿ ಸಾಕಾಯ್ತು ಬೇಸನ್ ಲಡ್ಡು ಬೇಕಾಯ್ತು ಹಂಗಿಲ್ಲ ಓಡೋಡಿ ಸಾಕಾಯ್ತು ನೀರ್ ಬೇಕಾಯ್ತು ನೀರ್ ಬೇಕಾಯ್ತಲ್ಲ ಬೇಸನ್ ಉಡಿ ಬೇಕಾಯ್ತು ಹಿಂಗಿತ್ತದ ಕರೆ ನಮ್ ಚೇರಿ ನೀರ್ ಬೇಕಾಯ್ತು ಆ ಸಾಂಗ್ ಯಾವಾಗ ಕಲಿಸ್ತಿರ್ ನಿಮ್ಗ ನೆನಪೈತಿ ನಾ ಎಲ್ ಕೆ ಜಿ ಯು ಕೆ ಜಿ ನಾವು ನರ್ಸರಿ ಹಾ ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಅನ್ನೋದು ನಮ್ ಲೈಫ್ ನಾಗ ಇಲ್ಲ ಆಗಿತ್ತು ಎಲ್ ಕೆ ಜಿ ಡೈರೆಕ್ಟ್ ನರ್ಸರಿ ಅಂದ್ರ ಹಿಂಗ ಅಂಗನವಾಡಿ ಅಂತಾರಲ್ಲ ಅಲ್ಲಿ ಕಲಿಸ್ತೀರಿ ಅದು ಹಾಡ ಅಲ್ಲೂ ಕಲ್ತಿದ್ದೇನೋ ನಾವಲ್ಲಿ ಆಟ ಆಡಕ್ಕೆಲ್ಲ ಹೋಗ್ಲತ್ತಿದ್ವು ಎಗ್ ಕೊಡ್ತೀರ ಎಗ್ ತಿನ್ನೋ ಸಲುವಾಗಿ ಹೋಗ್ತಿದ್ದು ನಾವು ಲಡ್ಡು ಅಂದ ತಕ್ಷಣ ಒಳಗ ಹೋಗಿ ಲಡ್ಡು ತಗೊಂಡ್ ನೋಡಿ ನಾ ಕಟ್ಟಿದ್ಯಾಕಾಯ್ತು ನಾ ಏನ್ ಮಾತಾಡ್ಲಿಪ್ಪ ನೀವು ಲಾಗ್ನಾಗ ಏನ್ ಮಾತಾಡ್ಲಿ ನೀ ಹೇಳ ನೀ ಏನ್ ಹೇಳ್ತೀಯ ಅದ್ ಮಾತಾಡ್ತೇನ ಶ್ರುತಿ ನಾ ಪನ್ನು ಒಂದು ಕ್ವಶನ್ ಕೇಳ್ತಾನೆ ಸ್ವಲ್ಪ ಶೂಟ್ ಮಾಡ ಅಂದ ಪನ್ನು ಪನ್ನು ನಿಮ್ಮ ಕ್ವಶನ್ ಕೇಳ್ತಾನೆ ಅದಕ್ಕೆ ಆನ್ಸರ್ ಮಾಡ್ದ ನಾಳೆ 24th ನಾಳೆ ಅಂದರೆ ನಾಡದ್ದು 24th ತಾರೀಕು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಐತಿ ಅದ್ರ ಯಾರು ವಿನ್ ಹಾಕೋರು ಇಂಡಿಯಾ ವಿನ್ ಹಾಕೈತೆ ಪಾಕಿಸ್ತಾನ ವಿನ್ ಹಾಕೈತೆ ಇಂಡಿಯಾ ಏ ವಿನ್ ಆದಷ್ಟೇ ಖುಷಿ ಆಯ್ತು ನನಗೆ ಸೊ ಇಂಡಿಯಾ ಟೀಮ್ ಯಾರ್ದ ಇಂಡಿಯಾ ಟೀಮ್ ಯಾರ್ದ ಪಾಕಿಸ್ತಾನ ಯಾರ್ದ ನಾವು ಈ ವಿಷಯ ಯಾರಿಗೂ ಅವಳಿಗೆ ಹೇಳಿಲ್ಲ ಒನ್ ಟೈಮ್ ಹೇಳಿಲ್ಲ ಬಟ್ ಅವಳು ಅರ್ಥ ಮಾಡ್ಕೊಂಡಿದ್ದಾರೆ ಗುಡ್ ಗರ್ಲ್ ಪನ್ನು ಇಲ್ವಾ ಪನ್ನು ಮತ್ತೊಂದು ಕ್ವಶನ್ ನಮ್ಮ ಇಂಡಿಯಾ ಟೀಮ್ದಾಗ ನಿಂಗೆ ಯಾರು ಬ್ಯಾಟ್ಮನ್ಸ್ ಯಾರು ಗೊತ್ತಿದ್ದರು ಕ್ರಿಕೆಟ್ ಆಟ ಆಡೋರು ಯಾರ ಹೆಸರು ಹೆಸರು ಗೊತ್ತಿಲ್ಲಂಗ ನಾ ಐ ಪಿ ಎಲ್ ನೋಡುತ್ತ ಹೇಳ್ತೀನಿಲ್ಲ ಆರ್ ಸಿ ಬಿ ಮತ್ತು ಯಾರು ಅಂತೀರ ಹತ್ರ ಹತ್ರ ಹೆಸರು ಯಾರು ಅಂತೀರು ಆರ್ ಸಿ ಬಿ ಕ್ಯಾಪ್ಟನ್ ಯಾರಿದ್ರು ಗೊತ್ತಿಲ್ಲ ಕೊಹ್ಲಿ ಕೊಹ್ಲಿ ಯಾ ಕೊಹ್ಲಿ ಯಾ ಕೊಹ್ಲಿ ಅದ ಅಂತಿದ್ಲ ನೀ ವಿರಾಟ್ ಕೊಹ್ಲಿ ಹೆಸರು ಹೇಳಿದ್ಲ ಸೊ ಅವ್ರ ಅಮ್ಮನಿಗೂ ಕೇಳೋಣ ಅಂತ ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ಎಷ್ಟು ಪ್ಲೇಯರ್ಸ್ ಇದ್ರಂತ ಹೇಳ ಯಾರು ಇದ್ರೆ ನೀ ಯಾವಾಗ ನೀ ಕ್ರಿಕೆಟ್ ಮೊದಲು ನೋಡ್ತಿದ್ದಿ ಹಿಂಗೆ ನೋಡಂಗಿಲ್ಲ ಬಟ್ ಆ ಟೈಮ್ನಾಗ ಯಾರು ಇದ್ರು ಗೇಲ್ ಇದ್ದ ಅದು ಫೇವ್ರೇಟ್ ಗೇಲ್ ನಂದ ಗೇಲ್ ಸಂಬಂಧ ನೋಡ್ಕೊ ಹೋಗ್ತಿದ್ರು ಎಂತ ಎ ಬಿ ಡೇವಲರ್ಸ್ ವಿರಾಟ್ ಕೊಹ್ಲಿ ಇಷ್ಟು ನೆನಪಿದ್ದಾರೆ ಯಾಕಂದ್ರೆ ಅವರು ಮೂರು ಮಂದಿ ಫೇವ್ರೇಟ್ ಅದಾರ ನಮ್ದು ಸೊ ಆ ಟೈಮಲ್ಲಿ ಶ್ರುತಿ ನಾನಿಬ್ರು ಚಾಟ್ ಮಾಡ್ತಾ ಅಂದರೆ ಜಸ್ಟ್ ಇನ್ನೂ ನಮ್ಮ ಸ್ಟೋರಿ ಲವ್ ಸ್ಟೋರಿ ಸ್ಟಾರ್ಟ್ ಆಗಿತ್ತು ಆ ಟೈಮಲ್ಲಿ ಆರ್ ಸಿ ಬಿ ಮ್ಯಾಚ್ ಎಲ್ಲ ಹತ್ತು ಅಂತಂದರೆ ನಿನ್ನ ಗೇಲ್ಗೆ ಸಪೋರ್ಟ ಎ ಬಿ ಡಿಗೆ ಸಪೋರ್ಟ ನಮ್ಮ ನಮ್ಮಲ್ಲೇ ಚಾಲೆಂಜಸ್ ಇವತ್ತು ಅಷ್ಟರನ್ನ ತೆಗ್ದ ಇವತ್ತು ಇಷ್ಟರನ್ನ ತೆಗ್ದ ಎಷ್ಟೋ ಸರ್ತಿ ಕರೆಂಟ್ ಹೋದಾಗ ಸ್ಕೋರ್ ಅವಳಿಗೆ ನಾನು ಕಳಿಸಿದ್ದೀನಿ ಅವಳು ನನಗೆ ಸ್ಕೋರ್ ಕಳಿಸಿದಾಳೆ ಏನೇನು ಇರುತ್ತಲ್ವಾ ಆ ಟೈಮಲ್ಲಿ ಇಂಟರ್ನೆಟ್ ಇರಲಿಲ್ಲ ನಮ್ಮ ಹತ್ರ ನಾರ್ಮಲ್ ಕೀಪ್ಯಾಡ್ ಫೋನ್ ಇತ್ತು ಓಕೆ ನೀವೆಲ್ಲ ಅನ್ಕೋಬೋದು ಏನಪ್ಪ ಮೊಬೈಲಲ್ಲಿ ಸ್ಕೋರ್ ನೋಡ್ಬೋದು ಇತ್ತಲ್ಲ ಅನ್ಕೋಬೋದು ಬಟ್ ಆ ಟೈಮಲ್ಲಿ ನಮ್ಮ ಹತ್ರ ಇಂಟರ್ನೆಟ್ ಕೂಡ ಇರಲಿಲ್ಲ ಚಿಕ್ಕದಾಗಿರುವಂಥ ಫೋನ್ ಇತ್ತು ಕೀಪ್ಯಾಡ್ ಫೋನ್ಸ್ ಸೊ ಅದರಲ್ಲಿ ಒಂದೊಂದು ಟೈಮ್ ನಾವು ಸ್ಕೋರ್ಸ್ನ ಶೇರ್ ಮಾಡಿ ಆ ಮೆಮೊರಿ ನೆನಪು ಅಂದರೆ ಹೆಂಗೆ ಅನಿಸ್ತಿತ್ತಲ್ಲ ಶ್ರುತಿ ಇನ್ನೂ ಮುಖದ ಮೇಲೆ ನಗೋ ನಿಲ್ಲಲ್ಲ ಸೊ ಮತ್ತೆ ಆ ಟೈಮ್ ಯಾಕಪ್ಪ ಬರಲ್ಲ ನಮ್ಮ ಲೈಫಲ್ಲಿ ಯಾಕೆ ಸಿಗಲ್ಲ ಅಂತ ಅನಿಸ್ಬಿಡುತ್ತೆ ನನ್ನ ಹತ್ರ ಇರೋದು ಮೇನ್ಲಿ ಎರಡು ಕ್ಯಾಮ್ರಾಗಳಿದೆ ಆಯಿತಾ ಒಂದು ಕೆನನ್ 200 ಇದೆ ಇನ್ನೊಂದು ಸೋನಿ A6400 ಸದ್ಯಕ್ಕೆ ನನ್ನ ಕ್ವಾಲಿಟಿ ನಾನು ತುಂಬ ಮ್ಯಾಟ್ರ್ ಮಾಡ್ಕೋತೀನಿ ಶೂಟಿಂಗ್ ಆಗಲಿ ವಿಡಿಯೋ ಎಡಿಟಿಂಗ್ ಆಗಲಿ ನಾನು ವ್ಲಾಗ್ಸ್ನೆಲ್ಲ ನೋಡಿ ತುಂಬ ಜನ ಬೆಂಕಿ ಎಡಿಟಿಂಗ್ ಹಂಗೆ ಹಂಗೆ ಅಂತ ತುಂಬ ಜನ ಹೊಗಳಿದ್ದಾರೆ ಸೊ ಥ್ಯಾಂಕ್ಸ್ ಅಲಾಟ್ ನಾನು ಇದೇ ರೀತಿಯಾಗಿ ಕ್ವಾಲಿಟಿ ವೀಡಿಯೋಸ್ಗಳನ್ನ ಮಾಡೋಕ್ಕೆ ತುಂಬ ಇಂಟ್ರೆಸ್ಟೆಡ್ ಇದ್ದೀನಿ ನಾನು ಬೇಕಾದರೆ ಫೋನ್ಸ್ಗಳಿದೆ ನನ್ನ ಫೋನ್ಸಲ್ಲಿ ವ್ಲಾಗ್ಸ್ನ ಮಾಡ್ಬೋದಿತ್ತು ಬಟ್ ನಾನು ಫೋನ್ಸಲ್ಲಿ ವ್ಲಾಗ್ ಮಾಡಿಲ್ಲ ಸೊ ಈ ಒಂದು ಕ್ಯಾಮ್ರಾ ಇರೋದ್ರಿಂದ ನಾನು ಟೆಕ್ ವೀಡಿಯೋಸ್ಗಳು ಕೂಡ ಮಾಡಬೇಕು ವ್ಲಾಗ್ಸ್ ಕೂಡ ಮಾಡಬೇಕು ಇದು ಸ್ವಲ್ಪ ಕಷ್ಟ ಆಗ್ತಿದೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಆಗ್ತಿಲ್ಲ ಸೊ ನೋಡೋಣ ಅಂತೆ ಹೋಪ್ ಸೊ ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಬಾಡಿ ಹುಡುಕ್ತಿದ್ದೀನಿ ಲೆನ್ಸ್ ಏನೋ ಮೂರು ಇದೆ ಬಟ್ ಕ್ಯಾಮ್ರಾ ಬಾಡಿ ಇಲ್ಲ ಆಗಿದೆ ವ್ಲಾಗ್ ಸಲುವಾಗಿ ಸೋನಿ ಕ್ವಾಲಿಟಿ ಅಲ್ಟಿಮೇಟ್ ಆಗಿರುತ್ತೆ ಮತ್ತೊಂದು ಸೋನಿ ಕ್ಯಾಮ್ರಾ ತೊಗೋತೀನಿ ಆದಷ್ಟು ಬೇಗ ಬಟ್ ಇನ್ನೊಂದು 3-4 months ಕಾಯಬೇಕು ನೋಡಿ ಇಲ್ಲಿ ನಮ್ಮ ಚೆರಿ ಕಿತ್ತಾಪತಿ ಏನು ಮಾಡ್ತಿದೆ ಸೊ ಅದು ಪಾಪ ಗುಬ್ಬಿ ಕೂಡ ನಿನ್ನೆ ತಂದಿದ್ವಿ ನೋಡಿ ಅದನ್ನ ಹೆಂಗೆ ವಾಸ್ ತಗೊಳ್ತಿದ್ವಿ ನೋಡಿ ಚೆರಿ ಅದರಲ್ಲೇನು ಅಗಿಲ್ಲ ಬಿಡಪ್ಪ
ಅಲ್ಲಿ ಹಾಕಿನೂ ಪ್ರಯೋಜನ ಇಲ್ಲ, ಅದ್ರಾಗ ಬೇರೆ ಗುಬ್ಬಿ ಯಾವ್ದು ಕುಂದ್ರಂಗಿಲ್ಪನ್ನು, ಯಾವ ಮನೆ ಕಟ್ಟಿರ್ತದೆ ಆ ಗುಬ್ಬಿ ಎಷ್ಟೇ ಬರ್ತದೆ ಅದ್ರಾಗ ಇಲ್ಲಿ ಹಾಕುನು ಹಂಗಿಲ್ಲ. ಹಿಂಗ ಹಿಂಗ ಇರ್ತಿತ್ತಲ್ಲ. ಓಕೆ, ಸೊ ಅದ್ರಾಗ ನಾಳೆ ಗುಬ್ಬಿ ಬಂದು ಕುಂದಿರ್ತಿತ್ತೇನೆ ಇಲ್ಲಿ ನೋಡೇನಿ. ಹಾ ಹಿಂಗ ಇರ್ತಿತ್ತು ಮನೆ ಗುಬ್ಬಿ ಮನೆ ಹಿಂಗ ಇರ್ತಿತ್ತು, ನೀನ್ ನೋಡಿಲ್ಲ ಅನ್ಸುತ್ತೆ ಅವತ್ತು. ಇಲ್ಲ ಇಲ್ಲ ಹಂಗ ಇರ್ತದೆ. ಈ ಮೈನ್ ಗಿಡ ಕೂಡ ಚಿಗ್ಗಿರ್ತಾ ಇದ್ದಾನೆ ನೋಡ್ಕೋಬಹುದು. ಅದು ಹಿಮಿಕ್ ಆಸಿಡ್ ಹಾಕಿದ್ವಿ ಅಲ್ಲ ಮೊನ್ನೆ, ಇದೇ ಗಿಡಕ್ಕೆ ಜಾಸ್ತಿ ಹಾಕಿದ್ದೆ. ಇಲ್ಲಿ ಇಲ್ಲಿ ಎರಡೂ ಸೈಡ್ ತುಂಬಾ ಚೆನ್ನಾಗಿ ಚಿಗಿರ್ತಾ ಇದೆ. ಸೊ ಫ್ರೆಂಡ್ಸ್, ಜಸ್ಟ್ ಇದು ಇವಾಗ ಮನೆಗೆ ಬಂದ್ವಿ. ಸೊ ಇವಾಗ ಎಕ್ಸಾಕ್ಟ್ ಟೈಮ್ ಬಂದ್ಬಿಟ್ಟು 8:30 ಆಗ್ತಾ ಬಂದಿದೆ. ಸೊ ಇವಾಗ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಕ್ಯಾಮ್ರಾ ಕೈ ಹಿಡಿದ ತಕ್ಷಣ ಪೊನ್ನು ಓಡ್ ಬಂದ ನೋಡಿ. ಊಟ ಮಾಡತ್ತಿ? ಯಾರು ಬಂದಾರ ಮತ್ತೆ ನಿಂತೆ? ಅವನು ತೋರಿಸ್ನು ಲಾಗ್ನೆ. ಕ್ಯಾಮ್ರಾನ ಕೂಡ ಫಾರ್ಮ್ ಹೌಸ್ ಅಲ್ಲೇ ಬಿಟ್ಟು ಬಂದಿದ್ವಿ. ಸೊ ಇವಾಗ ಹೋಗಿ ಕ್ಯಾಮ್ರಾ ತಗೊಂಡು ವ್ಲಾಗ್ ಮಾಡ್ಬೇಕಂತ ನೆನಪಾಯ್ತು. ಅವಾಗ ಕ್ಯಾಮ್ರಾ ನೆನಪಾಯ್ತು, ಮತ್ತೆ ಫಾರ್ಮ್ ಹೌಸ್ ಹೋಗಿ ಕ್ಯಾಮ್ರಾ ತಗೊಂಡ್ಬಂದೆ. ಸೊ ನಮ್ಮ ಚೆರಿ ಇಲ್ಲಿ ಊಟ ಮಾಡ್ತಿದೆ. ಸೊ ಇಲ್ಲಿ ಪೇಪರ್ ಎಲ್ಲ ಇದೇ ಕಿಸಾಕಿದೆ, ಮನೆ ಎಲ್ಲ ಆಗಿದೆ ಅಲ್ಲಿ ಇಲ್ಲಿ ಇಲ್ಲಿ ಆ ಮೂಲೆಯಲ್ಲಿ ನೋಡ್ಕೊಬಹುದು. ಸೊ ಇದೆಲ್ಲ ನಮ್ ಚೆರಿ ಸಾಹೇಬ್ರ ಕಾರ್ಬಾರು. ಚೆರಿ ಏನ್ ಮಾಡತ್ತಿ ಅಡಿಗೆ ಇವತ್ತು? ಚಪಾತಿ ಜೊತೆ ಯಾವ ಪಲ್ಯ? ಇರ್ತಾವ್ರಿ ಹೋಟೆಲ್ದಾಗ ಕಾಜು ಕರಿ, ಪನ್ನೀರ್ ಟಿಕ್ಕಾ, ಪನ್ನೀರ್ ಮಟರ್, ವೆಜ್ ಕೊಲ್ಲಾಪುರಿ ಎಲ್ಲ ಇತ್ತು ನೋಡ್ರಿ. ಚೆರಿ ಊಟ ಮಾಡ್ಕಿತಿ, ಅವಾಗ ಭೀ ಉಣಸ್ಕರ್ತಿ ನೋಡ್ರಿ. ನಾವತ್ಲೆ ನೋಡ್ರಿ ಚಪಾತಿ ಹಾಲ ಉಣ್ಸುಲಾದ್ರ ಏನ್ ಮಾಡ್ತೈತಿ ಅದ? ಉಣ್ಸುಲಾದ್ರ ಏನ್ ಮಾಡ್ತೈತಿ? ಉಣಂಗಿಲ್ಲ ಅದ, 11 ಉಣ್ಸ್ಬೇಕದ ಡೈಲಿ. ಏನಿಲ್ಲ. Hi friends, welcome back to ನೋಡ್ರಿ ಲ್ಯಾನ್ ಮಾಡ್ಕೊಂಡು ಇದಾರು ನೋಡ್ರಿ ನೋಡ್ರಿ. ಅಕ್ಕ ಮಿಕ್ಕಿ ಮಮ್ಮಿ ಅವ್ರ ಅಪ್ಪ ಮೂರು ಪಿಕ್ಚರ್ ನೋಡು. ಆದಿತ್ಯ ಕಾಕನ್ ಮುತ್ತಿ ತೋರಿಸಿ ನೋಡ್ರಿ. ನಮ್ಮ ಅಪ್ಪ ವಾಕಿಂಗ್ ಕುಂತಿದಾರ. ಸೊ ಫ್ರೆಂಡ್ಸ್, ಎಕ್ಸಾಕ್ಟ್ ಟೈಮ್ ಇವಾಗ 10:30 ಆಗ್ತಾ ಬಂದಿದೆ. ಸೊ ಇವಾಗ ನಾವು ವ್ಲಾಗ್ ಎಂಡ್ ಮಾಡ್ತಾ ಇದ್ವಿ, ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇವಾಗ ನನ್ನ ರೂಮಿಗೆ ಬಂದೆ. ಪೊನ್ನು ಮಲ್ಕೊಂಡಿದ್ದಾಳೆ, ಸುವರ್ಣ ಕೂಡ ಮೇಲೆ ಕರ್ಕೊಂಬಂದ್ವಿ. ಶ್ರುತಿ ಇವಾಗ ಕಂಪ್ಯೂಟರ್ ಮೇಲೆ ಕೂತ್ಕೊಂಡು ಈ ವ್ಲಾಗನ್ನು ಎಡಿಟ್ ಮಾಡ್ತಾಳಂತ. ಸೊ ಇಲ್ಲಿವರೆಗೆ ಈ ವ್ಲಾಗನ್ನ ನೋಡಿದಿರಾ ಅಂತಂದರೆ ಖಂಡಿತ ಇಷ್ಟ ಆಗಿರ್ಬೋದು. ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವ್ಲಾಗ್ಸ್ಗಳಲ್ಲಿ. ಎರಡಿಗೆ ಸಿ ದ ನೆಕ್ಸ್ಟ್ ಒನ್. ನಮಸ್ಕಾರ.